ನಟ ಯಶ್ ಹಾಗೂ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರುತ್ತಿರುವ ಕೆಜಿಎಫ್ ಟು ಸಿನಿಮಾಗಾಗಿ ಕಾದುಕೊಳ್ಳುತ್ತಿರುವ ಪ್ರೇಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸಿನಿಮಾ ರಿಲೀಸ್ ವಿಚಾರದಲ್ಲಿ ಅಭಿಮಾನಿಗಳಿಗೆ ಪದೇ ಪದೇ ನಿರಾಸೆ ಆಗುತ್ತಲೇ ಇತ್ತು. ಇದೀಗ ಕೆಜಿಎಫ್ ಟು ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಇದೇ April 14ಕ್ಕೆ ಕೆಜಿಎಫ್ ಟು ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸಲಿದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಅಲ್ಲದೆ ಇಂಗ್ಲಿಷ್ನಲ್ಲೂ ಬಿಡುಗಡೆಯಾಗಲಿದೆ. ಹೀಗೊಂದು ಸುದ್ದಿಯನ್ನು ಹೊಂಬಾಳೆ ಫಿಲ್ಮ್ಸ್ ಎನ್ನುವ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿದೆ. ದೊಡ್ಡಮನೆ ಕುಟುಂಬದ ಮೂರನೇ ಕೊಡಿ ವಿನಯ್ ರಾಜ್ಕುಮಾರ್ ನಟನೆಯ ಪೇಪೆ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಮೊದಲೆರಡು ಸಿನಿಮಾದಲ್ಲಿ ಲವರ್ ಬಾಯ್ ಆಗಿದ್ದ ವಿನಯ್ ಈಗ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. PRK ಆಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಟೀಸರ್ ಬಿಡುಗಡೆಯಾಗಿದ್ದು ಎಮೋಷನ್ ಡೋಂಟ್ ಮೀನ್ ಎನಿಥಿಂಗ್ ಇನ್ ರಿವಾಲ್ರಿ ಎಂಬ ಟ್ಯಾಗ್ಲೈನ್ ಕೊಡಲಾಗಿದೆ. ದಕ್ಷಿಣ ಭಾರತದ ಖ್ಯಾತ ನಟಿ ಸಮಂತಾ ಅಭಿನಯಿಸುತ್ತಿರುವ ತೆಲುಗಿನ ಶಾಕುಂತಲಂ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ. ಸಮಂತಾ ಶಾಕುಂತಲೆಯಾಗಿ ಪೋಸ್ ನೀಡಿದ್ದಾರೆ. ಈ ಪೋಸ್ಟರ್ ಅನ್ನು ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಶಾಕುಂತಲಂ ಚಿತ್ರದ ಬಗ್ಗೆ ಸಮಂತಾ ಅಭಿಮಾನಿಗಳು ವಿಶೇಷವಾದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಶಾಕುಂತಲಾ ಪೋಸ್ಟರ್ ಅನ್ನು ಶೇರ್ ಮಾಡುತ್ತಿದ್ದಾರೆ. ಟಾಲಿವುಡ್ ನಟ ಜನಸೇನಾ ನೇತಾರ ಪವನ್ ಕಲ್ಯಾಣ್ ಕಾರಿನ ಮೇಲಿಂದ ಬಿದ್ದ ಘಟನೆ ಆಂಧ್ರದಲ್ಲಿ ನಡೆದಿದೆ. ಪವನ್ ಕಲ್ಯಾಣ್ ರಾಜಮಹೇಂದ್ರವರಂನಿಂದ ನರಸಾಪುರಂಗೆ ರ್ಯಾಲಿ ಮೂಲಕ ಬರುತ್ತಿರುವಾಗ ಕಾರಿನ ಮೇಲೆ ಹತ್ತಿ ಅಭಿಮಾನಿಗಳಿಗೆ ಕೈ ಬೀಸುತ್ತಿದ್ದರು. ಈ ವೇಳೆ ಹಿಂದಿನಿಂದ ಬಂದ ಅಭಿಮಾನಿಯೊಬ್ಬ ದಿಢೀರೆಂದು ಕಾರಿನ ಮೇಲೆ ಹತ್ತಿ ಬಂದಿದ್ದಾನೆ. ಇದರಿಂದ ಪವನ್ ಸಹ ಗಾಬರಿಗೊಂಡಿದ್ದಾರೆ. ಅತ್ಯುತ್ಸಾಹದಿಂದ ನಟನನ್ನು ನೋಡಿ ತಬ್ಬಿಕೊಳ್ಳಲು ಅಭಿಮಾನಿ ಮುಂದಾಗಿದ್ದಾನೆ. ಆದರೆ ಗ್ರಿಪ್ ಸಿಗದೆ ಅಭಿಮಾನಿ ಜೊತೆ ಪವನ್ ಸಹ ಕೆಳಗೆ ಬಿದ್ದಿದ್ದಾರೆ. ಕಾರು ಮೇಲೆ ನಿಂತುಕೊಂಡಿದ್ದ ಕಾರಣ ಅಲ್ಲಿ ಹಿಡಿದುಕೊಳ್ಳಲು ಏನೂ ಸಿಗದ ಕಾರಣ ಈ ಘಟನೆ ಸಂಭವಿಸಿದೆ. ಆದರೆ ಅವರಿಗೆ ಯಾವುದೇ ರೀತಿಯ ಅಪಾಯವಾಗಿಲ್ಲ. ಇನ್ನು ಈ ಸುದ್ದಿ ತಿಳಿದ ಅಭಿಮಾನಿಗಳು ಪೊಲೀಸ್ ಭದ್ರತೆ ಬಗ್ಗೆ ಕಿಡಿಕಾರಿದ್ದಾರೆ. ಬೆಂಗಳೂರಿನಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಕ್ರಮವಾಗಿ ರಕ್ತಚಂದ್ರವನ್ನು ಸಾಗಿಸುತ್ತಿದ್ದ ಆರೋಪಿಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಅಧಿಕಾರಿಗಳ ಕಣ್ತಪ್ಪಿಸಲು ಖತರ್ನಾಕ್ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಖದೀಮರು ಫ್ಲೈವುಡ್ ಶೀಟ್ಗಳಲ್ಲಿ ಪ್ಯಾಕ್ ಮಾಡಿ ಅನುಮಾನ ಬರದಂತೆ ವುಡ್ ಫರ್ನಿಚರ್ ಎಂದು ಹೇಳಿ ಅಕ್ರಮ ಸಾಗಾಟಕ್ಕೆ ಪ್ರಯತ್ನಪಟ್ಟಿದ್ದರು. ಬೆಂಗಳೂರಿನಿಂದ ತೈವಾನ್ಗೆ ವೈಟ್ಫೀಲ್ಡ್ ಬಳಿಯ ಕಾರ್ಗೋ ಮೂಲಕ ಸಾಗಾಟ ಮಾಡಲು ಯತ್ನಿಸಿದಾಗ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಆರೋಪಿಗಳಿಂದ ಸುಮಾರು 2.4 ಕೋಟಿ ರೂ ಮೌಲ್ಯದ ರಕ್ತಚಂದನವನ್ನು ವಶಪಡಿಸಿಕೊಂಡಿದ್ದು ಇವರು ತೈವಾನ್ಗೆ ಸಾಗಿಸಲು ಯತ್ನಿಸಿದ್ದರು ಎಂದು ವಿಚಾರಣೆಯಲ್ಲಿ ತಿಳಿದುಬಂದಿದೆ. ಮುಸ್ಲಿಂ ಗೂಂಡಾಗಳೇ ಹರ್ಷಾನನ್ನ ಕೊಲೆ ಮಾಡಿದ್ದಾರೆ. ಹೀಗಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅವರು ಇಂದು ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಈ ಬಗ್ಗೆ ಹೇಳಿದರು. ಈ ಬಗ್ಗೆ ನನಗೆ SP ಮಾಹಿತಿ ನೀಡಿದ್ದಾರೆ. ಇದಲ್ಲದೆ ಹರ್ಷಾ ಕೊಲೆಯನ್ನ ಮುಸ್ಲಿಂ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಮುಸ್ಲಿಮರು ಈ ಕೊಲೆಯನ್ನ ಮಾಡಿದ್ದಾರೆಂಬ ಹೇಳಿದ್ದಕ್ಕೆ ನಾನು ಕೂಡ ಹೇಳಿದ್ದೇನೆ. ಗೂಂಡಾಗಳೇ ಹರ್ಷಾ ಕೊಲೆ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ. ಬಂಧನವಾಗಿರುವವರು ಕೂಡ ಮುಸ್ಲಿಂ ಆಗಿದ್ದಾರೆ ಅಂತ ಹೇಳಿದೆ. ಅವರು ಇದೇ ವೇಳೆ ಬಂಧನದ ವ್ಯಕ್ತಿಗಳನ್ನ ಹೆಚ್ಚಿನ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೇಳಿದರು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಈ ಘಟನೆಗಳು ನಡೆಯುತ್ತಿದ್ದಾವೆ. ಈ ಪ್ರಕರಣವನ್ನ NIAಗೆ ವಹಿಸಬೇಕೆಂದು ಒತ್ತಾಯಿಸಿದರು. ಸಿದ್ಧಗಂಗಾ ಪುಣ್ಯಕ್ಷೇತ್ರ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ದನಗಳ ಜಾತ್ರೆ ಬಹಳ ಫೇಮಸ್ ಆಗಿದೆ. ಹೀಗಾಗಿಯೇ ಶಿವರಾತ್ರಿ ಹಬ್ಬಕ್ಕೂ 10ರಿಂದ 15 ದಿನಗಳ ಮುಂಚಿತವಾಗಿಯೇ ಆರಂಭವಾಗುವ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಬರ್ತಾರೆ. ಇದು ದೇಶದಲ್ಲಿ ಪ್ರಖ್ಯಾತಿ ಪಡೆದಿರುವ ಸಿದ್ಧಪುರುಷರ ಪುಣ್ಯಕ್ಷೇತ್ರ. ಇಲ್ಲಿ ನಡೆಯುವ ಜಾನುವಾರುಗಳ ಜಾತ್ರೆಯೂ ಸಹ ಬಹಳ ಪ್ರಸಿದ್ಧವಾಗಿದೆ. ಜಾತ್ರೆ ವೇಳೆ ಒಂದೆರಡಲ್ಲ ಲಕ್ಷ ರೂಪಾಯಿ ವ್ಯವಹಾರ ಕೂಡ ನಡೆಯುತ್ತೆ. 30,000 ರಿಂದ 1,00,000 ರೂಪಾಯಿವರೆಗೆ ದನಗಳ ಮಾರಾಟವಾಗುತ್ತದೆ. ವೈಟ್ಫೀಲ್ಡ್ನ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿರುವ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜೈಂಟ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ಭರ್ಜರಿ ಗೆಲುವು ಸಾಧಿಸಿದೆ. ಈ ಗೆಲುವಿನೊಂದಿಗೆ ಬೆಂಗಳೂರು ಬುಲ್ಸ್ ತಂಡವು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದ ಬೆಂಗಳೂರು ಬುಲ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ನಡುವಿನ ಪಂದ್ಯವು ಆರಂಭದಲ್ಲಿ ಒನ್ ಸೈಡ್ ಪಂದ್ಯವಾಗಿ ಮಾರ್ಪಟ್ಟಿತು. ಬೆಂಗಳೂರು ಬುಲ್ಸ್ ಸ್ಟಾರ್ ರೈಡರ್ ಪವನ್ ಕುಮಾರ್ ಶರ್ಹಾವತ್ ಅವರ ಭರ್ಜರಿ ಪ್ರದರ್ಶನದಿಂದ ಗುಜರಾತ್ ಆಟಗಾರರು ಸೋಲಿಗೆ ಶರಣಾಗಿದ್ದಾರೆ. ಈ ಮೂಲಕ ಬೆಂಗಳೂರು ಬುಲ್ಸ್ ಗೆಲುವಿನ ನಗೆ ಬೀರಿದೆ. IPL 22ರ ಮೆಗಾ ಹರಾಜಿನ ಕುರಿತು ಚೆನ್ನೈ ಸೂಪರ್ ಕಿಂಗ್ಸ್ನ ಅನುಭವಿ ಆಟಗಾರ ರಾಬಿನ್ ಉತ್ತಪ್ಪ ಕಟುವಾದ ಟೀಕೆಯನ್ನು ಮಾಡಿದ್ದಾರೆ. ಮೆಗಾ ಹರಾಜು ನಡೆದ ರೀತಿ ನೋಡಿದರೆ ಸಂತೆಯಲ್ಲಿ ದನಗಳ ಮಾರಾಟ ನೋಡಿದಂತೆ ಭಾಸವಾಗುತ್ತಿದೆ. ಫ್ರಾಂಚೈಸಿಗಳು ಆಟಗಾರರಿಗೆ ಪೈಪೋಟಿ ನಡೆಸುತ್ತಿದ್ದರೆ ಯಾವುದೋ ವಿಷಯಕ್ಕೆ ಪೈಪೋಟಿ ನಡೆಸುತ್ತಿರುವಂತೆ ತೋರುತ್ತಿದೆ ಎಂದರು. ಹರಾಜಿನ ವೇಳೆ ಫ್ರಾಂಚೈಸಿಗಳು ಕೂಡ ಅಮಾನವೀಯತೆಯನ್ನು ಮರೆದಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಮಹಿಳಾ ತಂಡದ ಬ್ಯಾಟರ್ VR ವನಿತಾ ಅವರು ಸೋಮವಾರ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ದಾರೆ. 31 ವರ್ಷದ ವನಿತಾ ಅವರು 2014ರಿಂದ 2016ರವರೆಗೆ 6 ಏಕದಿನ ಪಂದ್ಯ 16 T20 ಪಂದ್ಯಗಳಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದರು. ದೇಶಿ ಟೂರ್ನಿಗಳಲ್ಲಿ ಕರ್ನಾಟಕ ಮತ್ತು ಬಂಗಾಳ ರಾಜ್ಯ ತಂಡಗಳ ಪರವೂ ಅವರು ಆಡಿದ್ದರು. ಟ್ವಿಟರ್ ಮೂಲಕ ಅವರು ನಿವೃತ್ತಿ ಘೋಷಣೆ ಮಾಡಿದ್ದು ತಂಡದ ಸಹ ಆಟಗಾರ್ತಿಯರಾದ ಜೂಲನ್ ಗೋಸ್ವಾಮಿ ಮತ್ತು ಮಿಥಾಲಿ ರಾಜ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. 2014ರ ಜನವರಿಯಲ್ಲಿ ಶ್ರೀಲಂಕಾ ಎದುರಿನ ಏಕದಿನ ಪಂದ್ಯದ ಮೂಲಕ ಅವರು ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಏಕದಿನ ಪಂದ್ಯಗಳಲ್ಲಿ 85 ಮತ್ತು T20ಯಲ್ಲಿ 216 ರನ್ಗಳನ್ನು ಕಲೆ ಹಾಕಿದ್ದಾರೆ.